ಪ್ರಾಣ ಪ್ರತಿಷ್ಠೆ ಒಂದು ಪ್ರಕ್ರಿಯೆ, ಜೀವಂತ ಪ್ರಕ್ರಿಯೆ. ಈಗ ನೀವು ಮಣ್ಣನ್ನು ಆಹಾರವಾಗಿ ರೂಪಾಂತರಿಸಿದರೆ ಕೃಷಿ ಅಂತೀವಿ, ಆಹಾರವನ್ನು ಮೂಳೆ ಮಾಂಸವನ್ನಾಗಿ ಪರಿವರ್ತಿಸಿದರೆ ಜೀರ್ಣಕ್ರಿಯೆ ವಿಘಟನೆ ಅಂತೀವಿ, ಮಾಂಸವನ್ನು ಮಣ್ಣಾಗಿಸಿದರೆ ಅದನ್ನು ಸಂಸ್ಕಾರ ಅಂತೀವಿ. ಈ ಮಾಂಸವನ್ನಾಗಲಿ ಕಲ್ಲನ್ನಾಗಲಿ ಅಥವಾ ಖಾಲಿ ಜಾಗವನ್ನೇ ಆಗಲಿ ಒಂದು ದೈವಿಕ ಸಾಧ್ಯತೆಯನ್ನಾಗಿಸಿದರೆ ಅದನ್ನು ಪ್ರಾಣ ಪ್ರತಿಷ್ಠೆ ಅಂತೀವಿ. ಆಧುನಿಕ ವಿಜ್ಞಾನ ಹೇಳ್ತಿದೆ ಎಲ್ಲವೂ ಲಕ್ಷಾಂತರ ರೀತಿಯಲ್ಲಿ ಅಭಿವ್ಯಕ್ತವಾಗ್ತಿರೋ ಒಂದೇ ಚೈತನ್ಯ ಅಂತ. ಅಂದರೆ ನೀವು ಯಾವುದನ್ನು ದೈವ ಅಂತೀರೋ, ಯಾವುದನ್ನು ಕಲ್ಲು ಅಂತೀರೋ, ಯಾವುದನ್ನು ಪುರುಷ ಮಹಿಳೆ ಮೃಗ ರಾಕ್ಷಸ ಅಂತೀರೋ, ಅವೆಲ್ಲ ವಿವಿಧ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಒಂದೇ ಚೈತನ್ಯ. ಇದು ಕೇವಲ ತಂತ್ರಜ್ಞಾನದ ಪ್ರಶ್ನೆ ಅಷ್ಟೇ. ನಿಮ್ಮ ಬಳಿ ಅಗತ್ಯವಾದ ತಂತ್ರಜ್ಞಾನವಿದ್ರೆ ಸುತ್ತಲಿನ ಸಾಮಾನ್ಯ ಸ್ಥಳವನ್ನೇ ದೈವಿಕತೆಯಿಂದ ಕಳೆಭರಿತವಾಗಿಸಬಹುದು. You can just take a piece of rock and make it into your god or a goddess. ನೀ ಒಂದು ಕಲ್ಲಿನ ತುಂಡನ್ನು ತಗೊಂಡು ದೇವ ಅಥವಾ ದೇವತೆಯನ್ನಾಗಿ ಮಾಡಬಹುದು. ಇದು ಪ್ರಾಣ ಪ್ರತಿಷ್ಠೆಯ ವಿದ್ಯಮಾನ. ವಿಶೇಷವಾಗಿ ಈ ಸಂಸ್ಕೃತಿಯಲ್ಲಿ ಜೀವನದ ಈ ಆಯಾಮದ ಬಗೆಗಿನ ಅಗಾಧ ಪ್ರಮಾಣದ ಜ್ಞಾನವನ್ನು ಸಂರಕ್ಷಿಸಲಾಗಿದೆ. ಮತ್ತಿದು ಅತ್ಯಂತ ಪ್ರಮುಖವಾದ ವಿಷಯ, ಯಾಕಂದರೆ ನೀವೇನು ತಿಂತೀರಿ, ಹೇಗಿದ್ದೀರಿ, ಎಷ್ಟು ದಿನ ಬದುಕ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆದರೆ ಯಾವುದು ಹಂತದಲ್ಲಿ ನಿಮಗೆ ಸೃಷ್ಟಿಯ ಮೂಲದೊಂದಿಗೆ ಸಂಪರ್ಕ ಹೊಂದೋ ಅಗತ್ಯ ಬರುತ್ತೆ, ಆ ಸಾಧ್ಯತೆಯನ್ನು ಪ್ರಪಂಚದಾದ್ಯಂತ ರಚಿಸಿದ್ದಿದ್ರೆ, ಅನ್ವೇಷಿಸುವ ಪ್ರತಿ ಮನುಷ್ಯನಿಗೂ ಆ ಸಾಧ್ಯತೆ ಲಭ್ಯವಾಗದಿದ್ದರೆ, ಮನುಷ್ಯನಿಗೆ ನಿಜವಾದ ಒಳಿತನ್ನು ಒದಗಿಸುವ ನಿಟ್ಟಿನಲ್ಲಿ ಸಮಾಜ ವಿಫಲವಾದಂತೆ. ಯಾಕಂದರೆ ನೀವು ಯಾವ ರೀತಿ ಮನೆಯಲ್ಲಿ ವಾಸಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ. ಮನೆ 10,000 ಚದರ ಅಡಿಗಳಿರಲಿ ಅಥವಾ ಬರೀ 1,000 ಚದರ ಅಡಿಗಳಿರಲಿ, ಅದು ನಿಮ್ಮ ಜೀವನದಲ್ಲಿ ಮಹತ್ತರ ವ್ಯತ್ಯಾಸವನ್ನೇನೂ ಮಾಡಲ್ಲ. ಆದರೆ ನೀವು ಪ್ರಾಣ ಪ್ರತಿಷ್ಠಿತ ಸ್ಥಳದಲ್ಲಿದ್ದರೆ ಅದು ಜೀವನದಲ್ಲಿ ಅಸಾಧಾರಣ ವ್ಯತ್ಯಾಸವನ್ನು ತರುತ್ತೆ. ನಾವು ಈ ಸಾಧ್ಯತೆಯನ್ನು ತೆರೀತಿದ್ದೀವಿ, ಯಾಕಂದರೆ ಇದು ನನ್ನ ಕನಸು. ಒಂದು ದಿನ ಜಗತ್ತು ಸಂಪೂರ್ಣ ಮಾನವತೆ ಪ್ರಾಣ ಪ್ರತಿಷ್ಠಿತ ಜಾಗಗಳಲ್ಲಿ ಬದುಕಬೇಕು. ನಿಮ್ಮ ಮನೆ, ನಿಮ್ಮ ಬೀದಿ, ನಿಮ್ಮ ಆಫೀಸ್, ನೀವು ಎಲ್ಲೆಲ್ಲಿ ಸಮಯ ಕಳಿತೀರೋ ಆ ಜಾಗಗಳು ಪ್ರಾಣ ಪ್ರತಿಷ್ಠೆಗೊಂಡಿರಬೇಕು. ಅಲ್ಲೊಂದು ಸೌಂದರ್ಯ ಇದೆ. ನಿಮ್ಮ ವಿಕಸನ ಡಾರ್ವಿನ್ ಸಿದ್ಧಾಂತದ ಅನುಸಾರವಾಗಿ ಸಾಗಬೇಕಿಲ್ಲ. ಪ್ರಾಣ ಪ್ರತಿಷ್ಠಿತ ಸ್ಥಳದಲ್ಲಿ ವಾಸಿಸ್ತಿದ್ರೆ ನೀವು ಸುಲಭವಾಗಿ ಅದನ್ನು ದಾಟಿ ಹೋಗಬಹುದು. ಈ ವರ್ಷ ಅಕ್ಟೋಬರ್ 9ಕ್ಕೆ ನಾಗಪ್ರತಿಷ್ಠೆ ಇದೆ. ಬೆಂಗಳೂರು ಕೇಂದ್ರದಲ್ಲಿ ಮೊದಲನೆಯದಾಗಿ ಪ್ರತಿಷ್ಠಾಪನೆಗೊಳ್ಳುತ್ತಿರುವುದು ನಾಗ. ನೀವು ಯೋಗ ಕೇಂದ್ರದಲ್ಲಿ ನಾಗನ ಚಿತ್ರ ನೋಡಿರಬಹುದು. ಅಲ್ಲಿರೋ ನಾಗನನ್ನು ಪ್ರತಿಷ್ಠಾಪಿಸಿಲ್ಲ, ಯಾಕಂದರೆ ಅದನ್ನು ಜ್ಯಾಮಿತೀಯವಾಗಿ ಹೇಗೆ ಇಡಲಾಗಿದೆ ಅಂದರೆ, 3 ಘನೀಕೃತ ಪಾದರಸ ಲಿಂಗಗಳು ಅದರ ಹಿಂದೆಯೇ ಇದೆ, ಮತ್ತು ಧ್ಯಾನಲಿಂಗ ಕೂಡ ಇವೆಲ್ಲದರ ಜೊತೆ ಹೊಂದಿಕೊಂಡಿದೆ. ಹಾಗಾಗಿ ಸ್ವತಃ ಬೆಳೆಯುತ್ತೆ. ಆದರೆ ಬೆಂಗಳೂರಿನ ನಾಗನ ಮುಖ್ಯ ಭಾಗವನ್ನು ಘನೀಕರಿಸಿದ ಪಾದರಸದಿಂದ ಮಾಡಲಾಗುತ್ತೆ. ಇದೊಂದು ಪೂರ್ಣ ಪ್ರಮಾಣದ ಪ್ರತಿಷ್ಠಾಪನೆ. ಗ್ರಹಣಶೀಲತೆಯನ್ನು ತಿಳಿಯೋ ಬಯಸೋರಿಗೆ ನಾಗ ಬಹಳ ಮುಖ್ಯ. ಇಂದು ನಿಮಗೆ ನೋಡೋಕೆ ಸಾಧ್ಯವಾದರೆ ಭೌತಿಕ ಕಣ್ಣುಗಳ ಬಗ್ಗೆ ಕೂಡ ಹೇಳ್ತಿದ್ದೀನಿ. 50% ಉತ್ತಮವಾಗಿ ನೋಡೋಕಾದರೆ, 50% ಉತ್ತಮವಾಗಿ ಕೇಳೋಕಾದರೆ ವಾಸನೆ ರುಚಿ ಸ್ಪರ್ಶ ಸಂವೇದನೆಗಳು, 50% ಉತ್ತಮವಾದರೆ ಜೀವನ ಇನ್ನಷ್ಟು ವರ್ಧಿಸುತ್ತಾ? ಭೌತಿಕವಾಗಿದ್ರೂ ಕೂಡ ಹೌದು, ಭೌತಿಕತೆಯನ್ನು ಮೀರಿ ನೋಡೋಕೆ ಅನುಭವಿಸೋಕೆ ಯೋಚಿಸೋಕೆ ಸಾಧ್ಯವಾದರೆ ಜೀವನ ಇನ್ನೂ ಹೆಚ್ಚು ವರ್ಧಿಸುತ್ತೆ. ಬರೀ ಭಾಷಣ ಕೇಳೋದ್ರಿಂದ, ಮಾಹಿತಿಗಳನ್ನು ಸಂಗ್ರಹಿಸೋದ್ರಿಂದ ಅಲ್ಲ, ಮಾಹಿತಿ ಸ್ವಲ್ಪ ಸಮಯದ ನಂತರ ಹೊರೆಯಾಗುತ್ತೆ. ಗ್ರಹಣಶೀಲತೆ
ಅದಕ್ಕಾಗೇ ನಾವು ಮೊದಲು ನಾಗನನ್ನು ಪ್ರತಿಷ್ಠಾಪಿಸುತ್ತಿದ್ದೀವಿ.